ವಾರ್ತಾಭಾರತಿ ವೀಕ್ಷಕರಿಗೆ ನಮಸ್ಕಾರ. ಚಿತ್ರಮಿತ್ರ ಕಾರ್ಯಕ್ರಮದ ಈ ವಾರದ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ನನ್ನ ಹೆಸರು ಹರೀಶ್ ಮಲ್ಯ. ಈ ವಾರ ಎರಡು ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಂದು ಆಪ್ಲಾ ಮಾನೂಸ್ ಅಂತ ಹೇಳಿಬಿಟ್ಟು ಮರಾಠಿ ಫಿಲ್ಮ್, ಇದು 2018 ರಿಲೀಸ್ ಆಗಿದ್ದ ಸಿನಿಮಾ. ಇದು ನೆಟ್ಫ್ಲಿಕ್ಸಲ್ಲಿ ಈ ವಾರ ರಿಲೀಸ್ ಆಗಿದೆ. ಹಾಗೂ ಇನ್ನೊಂದು ಸಿನಿಮಾ ಕನ್ನಡ ಸಿನಿಮಾ, ಕೆಂಪು ದೀಪ ಅಂತ ಹೇಳಿಬಿಟ್ಟು, ಇದು 2019 ತಯಾರಾದ ಸಿನಿಮಾ. ಆದರೆ ಎಲ್ಲೂ ಥಿಯೇಟ್ರಿಕಲಿ ರಿಲೀಸ್ ಮಾಡಿರಲಿಲ್ಲ. ಒಂದೆರಡು ವಾರ ಹಿಂದೆ ಯೂಟ್ಯೂಬ್ನಲ್ಲಿ ಇದು ರಿಲೀಸ್ ಮಾಡಿದ್ದಾರೆ, ಇದು ಫ್ರೀಯಾಗಿ ನೋಡ್ಬೋದು. ಸೊ ಆಪ್ಲಾ ಮಾನುಸ್ ಮತ್ತು ಕೆಂಪು ದೀಪ ಈ ಎರಡು ಫಿಲ್ಮ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಆಪ್ಲಾ ಮಾನುಸ್ ಇದು ಒಂದು ಸಸ್ಪೆನ್ಸ್ ಡ್ರಾಮಾ ಜಾನರ್ಗೆ ಸಂಬಂಧಪಟ್ಟ ಸಿನಿಮಾ ಅಂತ ಹೇಳ್ಬೋದು. ರನ್ ಟೈಮ್ ಅರೌಂಡ್ 2 hours. ಇದು ಒಂದು ಮರಾಠಿ ನಾಟಕ, ಕಟ್ಕೋನ್ ತ್ರಿಕೋನ್ ಅಂತ ಹೇಳಿಬಿಟ್ಟು ಅದನ್ನು ಅಡ್ಯಾಪ್ಟ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಡಿರೆಕ್ಟ್ ಮಾಡಿರೋದು ಸತೀಶ್ ರಾಜವಾಡೆ ಅಂತ ಹೇಳಿ. ಇದರಲ್ಲಿ ಮುಖ್ಯವಾಗಿ ನಾನಾ ಪಟೇಕರ್, ಸುಮಿತ್ ರಾಘವನ್ ಮತ್ತು ಇರವತಿ ಹರ್ಷೆ ಇವರು ಪಾಪ್ಯುಲರ್ ಮರಾಠಿ ಆ್ಯಕ್ಟರ್ಸು. ನಾನಾ ಪಟೇಕರ್ ಈವನ್ ಬಾಲಿವುಡಲ್ಲಿ ಕೂಡ ನಮಗೆ ಪರಿಚಯವಾಗಿದ್ದಾರೆ. ಇದು ಶುರುವಾಗದೆ ಒಂದು ಇನ್ಸಿಡೆಂಟಿಂದ, ಜೋರಾಗಿ ಮಳೆ ಬರ್ತಾ ಇರುತ್ತೆ ರಾತ್ರಿ. ಆ ಟೈಮಲ್ಲಿ ಒಬ್ಬರು ವಯಸ್ಸಾದ ವ್ಯಕ್ತಿ ಟೆರೆಸಿಂದ ಬೀಳ್ತಾರೆ ಕೆಳಗಡೆ. ಸೊ ಈ ವ್ಯಕ್ತಿ ಯಾರು, ಇವ್ರ ಮೇಲಿಂದ ಯಾಕೆ ಬಿದ್ದರು, ಹೆಂಗೆ ಬಿದ್ದರು, ಸೊ ಇದು ಇನ್ವೆಸ್ಟಿಗೇಷನ್ ಸುತ್ತಾನೆ ನಡೆಯೋದು ಈ ಸಿನಿಮಾದ ಕತೆ. ಸೊ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ನಾನಾ ಪಟೇಕರ್ ಬರ್ತಾರೆ. ಸೊ ಇಲ್ಲಿ ಬಂದಾಗ ಮನೆಯಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಬರುತ್ತೆ. ಸೊ ಮನೆಯಲ್ಲಿ ಮಗ ಇದ್ದಾನೆ, ಆ ಮುದುಕನ ಮಗ ಇದ್ದಾನೆ, ಸೊಸೆ ಇದ್ದಾರೆ. ಸೊ ಆ ಮುದುಕನ್ ಪರ್ಸ್ಪೆಕ್ಟಿವ್ ಏನಿದೆ ಈ ಇನ್ಸಿಡೆಂಟ್ ಮೇಲೆ, ಈ ಸೊಸೆ ಪರ್ಸ್ಪೆಕ್ಟಿವ್ ಏನಿದೆ ಇನ್ಸಿಡೆಂಟ್ ಮೇಲೆ, ಸೊ ಇದು ಹೇಗೆ ಅಂತ ಹೇಳಿಬಿಟ್ರೆ, ಈ ಪರ್ಸ್ಪೆಕ್ಟಿವ್ಸ್ ಇದೆಯಲ್ವ, ಇದನ್ನು ಒಂದು ರಶಮಾನ್ ಎಫೆಕ್ಟ್ ಅಂತ ಹೇಳ್ತಾರೆ. ರಶಮಾನ್ ಅಂತ ಹೇಳಿಬಿಟ್ಟು ಒಂದು ಅಕಿರಾ ಕುರೋಸುವಾದು ಜಾಪನೀಸ್ ಫಿಲ್ಮ್ ಇತ್ತು. ಸೊ ಅದರಲ್ಲಿ ಫಸ್ಟು ಎಕ್ಸ್ಪೆರಿಮೆಂಟ್ ಮಾಡಿರೋದು. ಸೊ ಏನೇ ಒಂದು ಇನ್ಸಿಡೆಂಟ್ ಆಗಿದ್ದರೆ ಅದರ ಬೇರೆ ಬೇರೆ ದೃಷ್ಟಿಕೋನ ಏನಿದೆ ಅದನ್ನು ಆ್ಯಕ್ಚುಲಿ ತೋರಿಸ್ತಾರೆ ಸ್ಕ್ರೀನ್ ಪ್ಲೇಯಲ್ಲಿ, ಸಿನಿಮಾದಲ್ಲಿ. ಆ್ಯಂಡ್ ಅದರ ಪ್ಯಾರಲಲ್ ಆಗಿ ಒಂದು ರಿಯಲ್ ವರ್ಷನ್ ಕೂಡ ಇರುತ್ತೆ. ಸೊ ಆಪ್ಲಾ ಮಾನೂಸಲ್ಲಿ ರಿಯಲ್ ವರ್ಷನ್ ಏನಿದೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿರೋದು ಆಫೀಸರ್ ಏನಿದೆ ಅವರು ಆ್ಯಕ್ಚುಲಿ ಅದನ್ನು ಲೀಡ್ ಮಾಡ್ತಾರೆ. ಸೊ ನಮ್ಮ ಕನ್ನಡದಲ್ಲೂ ಕೂಡ ಉಳಿದವರು ಕಂಡಂತೆ ಅಂತ ಹೇಳಿಬಿಟ್ಟು ರಕ್ಷಿತ್ ಶೆಟ್ಟಿ ಅವರು ಈ ಟೈಪ್ ಏನೋ ರಶಮಾನ್ ಎಫೆಕ್ಟ್ ಸಿನಿಮಾ ಮಾಡಿದರು. ಸೊ ಇದು ಒಂದು 2 hour ಸಿನಿಮಾ ಇದ್ದರೂ ಕೂಡ, ವಿಚ್ ಹ್ಯಾಪನ್ಸ್ ಬಿಟ್ವೀನ್ ಓನ್ಲಿ 4 characters ವಿದೌಟ್ ಎನಿ ಸಾಂಗ್ಸ್, ತುಂಬ ಎಂಗೇಜಿಂಗ್ ಆಗಿದೆ ಸ್ಕ್ರೀನ್ ಪ್ಲೇ. ಸೊ ನಿಮಗೆ ಡೌಟ್ ಬರ್ತಾ ಇರತ್ತೆ, ಸೊ ಇವರೇನಾದರೂ ಮಾಡಿರ್ಬೋದಾ, ಸೊಸೆ ಏನಾದರೂ ಮಾಡಿರ್ಬೋದಾ, ಬಟ್ ರಿಯಲ್ ಇನ್ಸಿಡೆಂಟ್ ಏನಾಗಿದೆ, ಸೊ ಅದು ಟೋಟಲಿ ಯುನೋ ಡಿಫ್ರೆಂಟ್ ಫ್ರಮ್ ವಾಟ್ ಎವರ್ ಯು ಹ್ಯಾವ್ ಎಕ್ಸ್ಪೆಕ್ಟೆಡ್. ಬಹಳ ಒಂದು ಅಭಿರುಚಿ ಕೊಡುವ ಚಿತ್ರ ಇದಾಗಿದೆ. ಸೊ ನಿಮಗೆ ಈ ಫೈನಲ್ ಕ್ಲೈಮ್ಯಾಕ್ಸ್ ಬಂದಾಗ ಈ ಸಸ್ಪೆನ್ಸ್ ಅನ್ನೋ ಎಲಿಮೆಂಟ್ಗಿಂತ ಇಟ್ ಟೇಕ್ಸ್ ಟು ಅ ಡಿಫ್ರೆಂಟ್ ಲೆವೆಲ್ ವೇರ್ ಅ ಸೋಷಿಯಲ್ ಮೆಸೇಜ್ ಈಸ್ ಬೀಯಿಂಗ್ ಪುಟ್. ಸೊ ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವಾಗ ನಾವು ನೋಡ್ತಿರೋದು ಈಗ ಒಂದು ಜನರಿಕ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಈಗ ನಾವು ಬೆಳೀತಿರೋದು ರೀತಿ ಒಂಥರ ಇದೆ, ನಮ್ಮ ಮಕ್ಕಳು ಬೇರೆ ರೀತಿಯಲ್ಲಿ ಬೆಳೀತಾ ಇದ್ದಾರೆ, ನಮ್ಮ ತಂದೆ ತಾಯಿ ಇರಲಿ, ನಮ್ಮ ಅಜ್ಜ ಅಜ್ಜಿ ಇರಲಿ, ಅವರು ಬೆಳೆದಿರೋದು ರೀತಿ ಬೇರೆ ಇದೆ. ಸೊ ದೆರ್ ಇಸ್ ಅ ಜನ್ರೇಷನ್ ಗ್ಯಾಪ್. ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಈಗ ಏನೇ ಒಂದು ಡಿಸ್ಕಷನ್ ಇರಲಿ ಅದರಲ್ಲಿ ನಾವು ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಫ್ಯಾಮಿಲಿ ಡಿಸ್ಕಷನ್ಸಲ್ಲಿ ನಮ್ಮದೇ ಒಂದು ಟೆನ್ಷನ್ ಇರುತ್ತೆ, ನಮ್ಮದು ವರ್ಕ್ ರಿಲೇಟೆಡ್ ಟೆನ್ಷನ್ ಇರಲಿ, ಪ್ಯಾಷನ್ ರಿಲೇಟೆಡ್ ಟೆನ್ಷನ್ ಇರಲಿ, ಬೇರೆ ಬೇರೆ ಇದೆ. ಸೊ ಏನೇ ಒಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಪೇರೆಂಟ್ಸ್ ಜೊತೆ ಇರಲಿ, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಇರಲಿ, ಈವನ್ ನಮ್ಮ ಮಕ್ಕಳ ಜೊತೆ ಕೂಡ. ಸೊ ಆ ವಿಷಯವನ್ನೇ ಇದು ಚೆನ್ನಾಗಿ ಅಂದರೆ ಅಂಡರ್ಲೈನ್ ಮಾಡಿ ಬೋಲ್ಡಾಗಿ ಹೇಳ್ತಾ ಇಲ್ಲ ಹೀಗೀಗೆ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಈ ಮಿಸ್ಟೀರಿಯಸ್ ಇನ್ಸಿಡೆಂಟಿಂದ ದೆ ಬ್ರಿಂಗ್ ಅಪ್ ಅ ಪಾಯಿಂಟ್ ಲೈಕ್ ಹೌ ಇಂಪಾರ್ಟೆಂಟ್ ಈಸ್ ಇಟ್ ಟು ಸ್ಪೆಂಡ್ ದ ಫ್ಯಾಮಿಲಿ ವಿತ್ ಎಲ್ಡರ್ಸ್, ಹೌ ಇಂಪಾರ್ಟೆಂಟ್ ಈಸ್ ಇಟ್ ಟು ಕಮ್ಯುನಿಕೇಟ್ ಅಂತ ಹೇಳಿಬಿಟ್ಟು. ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ಯುನೋ ವೆಲ್ ಮೇಡ್ ಫಿಲ್ಮ್ ಆ ಲೆಕ್ಕದಲ್ಲಿ. ಅದಕ್ಕೆ ಅನಿಸುತ್ತೆ ಇದು ಕಮರ್ಷಿಯಲಿ ಕೂಡ ಸಕ್ಸಸ್ಫುಲ್ ಆಯಿತು, ಈವನ್ ಕ್ರಿಟಿಕ್ಸ್ ಕೂಡ ತುಂಬ ಇಷ್ಟಪಟ್ಟರು. ಇದು ನೋಡಿ, ಇದನ್ನು ಪ್ರೊಡ್ಯೂಸ್ ಮಾಡಿರೋರು ಅಜಯ್ ದೇವ್ಗನ್. ಇದು ಅವರು ಹಿಂದಿಯಲ್ಲಿ ಕೂಡ ಮಾಡ್ಬೋದಾಗಿದೆ, ಯಾಕಂದರೆ ಅಜಯ್ ದೇವ್ಗನ್ ಈಸ್ ಅ ಪಾಪ್ಯುಲರ್ ನೇಮ್ ಇನ್ ಬಾಲಿವುಡ್. ಬಟ್ ಅಲ್ಲಿ ನೋಡಿ, ಅವರು ಮಾಡೋಕ್ಕೆ ಹೋಗಿಲ್ಲ ಅಲ್ಲಿ, ಅಂದರೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ವರ್ಕ್ ಆಗುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ಅವ್ರಿಗೆ ಕೂಡ ಡೌಟ್ ಇದೆ. ಮೇನ್ಲಿ ಸ್ಟಾರ್ ರಿಲೇಟೆಡ್ ಫಿಲ್ಮ್ಸು, ಟಿಪಿಕಲ್ ಎಂಟರ್ಟೈನರ್ ಫಿಲ್ಮ್ಸ್ ಮಾತ್ರ ಇಲ್ಲಿ ರನ್ ಆಗುತ್ತೆ. ಸೊ ಲೆಟ್ ಮೀ ಆ್ಯಕ್ಚುಲಿ ಟ್ರೈ ದಿಸ್ ಇನ್ ಮರಾಠಿ ಅಂತ ಹೇಳಿಬಿಟ್ಟು ಅವರು ಮರಾಠಿಯಲ್ಲಿ ಇದು ಮಾಡಿದ್ದಾರೆ ಫಿಲ್ಮು.
ಬಟ್ ಮರಾಠಿಯಲ್ಲಿ ಇದು ರಿಲೀಸ್ ಆದರೂ ಕೂಡ ಸುಮಾರು ಒಂದು 20 crores ಹಂಗೆ ಬಿಸ್ನೆಸ್ ಮಾಡಿದೆ, ವಿಚ್ ಇಸ್ ಐ ಥಿಂಕ್ ವೆರಿ ಡೀಸೆಂಟ್ ಬಿಸ್ನೆಸ್ ಫಾರ್ ಅ ಫಿಲ್ಮ್ ಲೈಕ್ ದಿಸ್. ಆ್ಯಂಡ್ ಈವನ್ ಮರಾಠಿ ಫಿಲ್ಮ್ ಆದ್ರೂ ಇದು ಪ್ಯಾನ್ ಇಂಡಿಯಾದಲ್ಲಿ ಜನ ನೋಡಿದ್ದಾರೆ. ಇದು ರಿಲೀಸ್ ಆದಾಗ ನಾನು ಐ ಥಿಂಕ್ ಫಸ್ಟ್ ಡೇ ಫಸ್ಟ್ ಶೋ ಪಿ ವಿ ಆರ್ ಅಲ್ಲಿ ಹೋಗ್ಬಿಟ್ಟು ನೋಡಿದೆ. ಆ್ಯಂಡ್ ಇಟ್ ವಾಸ್ ಅ ಹೌಸ್ಫುಲ್ ಶೋ, ಒಂದೇ ಒಂದು ಶೋ ಇತ್ತು, 9:30 ಒಂದೇ ಒಂದು ಶೋ ಇತ್ತು, ಬಟ್ ಇಟ್ ವಾಸ್ ಹೌಸ್ಫುಲ್ ಆ್ಯಂಡ್ 1 week ಪೂರ್ತಿ 1 weekೋ 2 weeks ನಡೀತು. ಐ ಥಿಂಕ್ ಇದು ಒಂದು ಸ್ಟೇಟ್ಮೆಂಟ್ ಮಾಡುತ್ತೆ, ಭಾಷೆ ಯಾವುದೇ ಆದರೆ ಇದ್ರೂ ಕೂಡ ಸಿನಿಮಾ ಚೆನ್ನಾಗಿದ್ದರೆ, ಅದ್ರ ಕತೆ ಚೆನ್ನಾಗಿದ್ದರೆ, ಅದರಲ್ಲಿರೋದು ಮೆಸೇಜ್ ಚೆನ್ನಾಗಿದ್ದರೆ, ಅದು ಖಂಡಿತವಾಗಿ ಜನ ನೋಡ್ತಾರೆ. ಐ ಥಿಂಕ್ ಈಗ ನೆಟ್ಫ್ಲಿಕ್ಸಲ್ಲಿ ಈಗ ಬಂದಿದೆ, ಸಾಕಷ್ಟು ಜನ ಕೇಳ್ತಾ ಇದ್ರು ಇದು ಎಲ್ಲಿ ನೋಡ್ಬೋದು, ಇದನ್ನೆಲ್ಲ ಎಲ್ಲಿ ನೋಡ್ಬೋದು ಅಂತ ಹೇಳ್ಬಿಟ್ಟು 2 days ಹಿಂದೆ ಇದು ರಿಲೀಸ್ ಮಾಡಿದ್ದಾರೆ ನೆಟ್ಫ್ಲಿಕ್ಸಲ್ಲಿ. ಸೊ ಐ ಥಿಂಕ್ ಯು ಆಲ್ ಕ್ಯಾನ್ ವಾಚ್ ದ ಫಿಲ್ಮ್ ಆನ್ ನೆಟ್ಫ್ಲಿಕ್ಸ್ ಆ್ಯಂಡ್ ಮೇಕ್ ಶೋರ್ ದ್ಯಾಟ್ ಯು ಹ್ಯಾವ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಫ್ಯಾಮಿಲಿ ವೆನ್ ಯು ವಾಚ್ ದ ಫಿಲ್ಮ್. ಇಟ್ಸ್ ರಿಯಲಿ ಅ ಫಿಲ್ಮ್ ಟು ಬಿ ವಾಚ್ಡ್ ವಿತ್ ಅ ಫ್ಯಾಮಿಲಿ. ಕೆಂಪು ದೀಪ, ಇದೊಂದು ಕನ್ನಡ ಫಿಲ್ಮ್. ಇದನ್ನು ಡೈರೆಕ್ಟ್ ಮಾಡಿರೋದು ವರುಣ್ ಕಟ್ಟಿಮನೆ ಅಂತ ಹೇಳಿಬಿಟ್ಟು. ದಿಸ್ ಈಸ್ ಅನ್ ಅಡಾಪ್ಟೇಷನ್ ಫ್ರಮ್ ಅ ನೋವೆಲ್ ರಿಟನ್ ಬೈ ರಮೇಶ್ ಕುಪಿ, ಭಾವದ ಅಂಬಾರಿ ಅಂತ ಹೇಳಿ ಆ ಕತೆ ಅಡಾಪ್ಟ್ ಮಾಡ್ಕೊಂಡು ಫಿಲ್ಮ್ ಮಾಡಿದ್ದಾರೆ. ಇದು ಯೂಟ್ಯೂಬ್ನಲ್ಲಿ ರೆಕಮೆಂಡೇಷನ್ ಆಗಿ ಬಂತು, ಬ್ಲಾಕ್ ಬಸ್ಟರ್ ಕನ್ನಡ ಫಿಲ್ಮ್ ಅಂತ. ಇದೇನು ಹೆಸರೇ ಕೇಳಿಲ್ಲ, ಇದು ಯಾವುದು ಬ್ಲಾಕ್ ಬಸ್ಟರ್ ಹೇಟ್, ರಿಲೀಸ್ ಡೇಟ್ ಬೇರೆ 2020 ಅಂತ ಇತ್ತು, ನೋಡೇ ಇಲ್ಲಲ್ಲ ಇದು, ಕೇಳೇ ಇಲ್ಲ ಅಂತ ಹೇಳ್ಬಿಟ್ಟು ಐ ಸ್ಟಾರ್ಟೆಡ್ ವಾಚಿಂಗ್ ಇಟ್. ಇನಿಷಿಯಲ್ ಫಸ್ಟ್ ಫ್ರೇಮ್ಸಲ್ಲೇ ಗೊತ್ತಾಯಿತು ಇಟ್ಸ್ ನಾಟ್ ಅ ನಾರ್ಮಲ್ ಫಿಲ್ಮ್, ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಆಫ್ ಬೀಟ್ ಆ್ಯಂಡ್ ಟಾಕ್ಸ್ ಅಬೌಟ್ ಅ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್. ಇದು ಥೀಮ್ ಇರೋದು ಮ್ಯಾರಿಟಲ್ ಅಫೇರ್ಸ್, ವೈವಾಹಿಕ ಜೀವನದ ಮೇಲೆ. ಇದರಲ್ಲಿ ಕಥಾನಾಯಕ ತನ್ನ ಸಹೋದರಿ ಅಕ್ಕನ ಫೋರ್ಸ್ ಮೇಲೆ ಹಿ ಗೆಟ್ಸ್ ಮ್ಯಾರಿ ಟು ಅ ಗರ್ಲ್, ಅರೇಂಜ್ ಮ್ಯಾರೇಜ್, ಹುಡುಗಿ ನೋಡಿರ್ತಾರೆ, ಸೊ ಈ ಹುಡುಗಿಗೆ ಮದುವೆ ಆಗು ಅಂತ ಹೇಳ್ತಾರೆ, ಹಿ ಗೆಟ್ಸ್ ಮ್ಯಾರಿಡ್. ಬಟ್ ವಾಟ್ ಹ್ಯಾಪನ್ಸ್ ಈಸ್ ಈ ಡಿಸೈರ್ ಇರುತ್ತಲ್ಲ, ಒಂದು ಫಿಸಿಕಲ್ ಡಿಸೈರ್ ಆರ್ ಎಮೋಷನಲ್ ಡಿಸೈರ್, ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ ಈ ಮ್ಯಾರಿಡ್ ಲೈಫಲ್ಲಿ. ಸೊ ಇದು ಯಾಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ತೋರಿಸ್ತಾರೆ ಸಿನಿಮಾದಲ್ಲಿ. ದೇರ್ ಆರ್ ವೇರಿಯಸ್ ಸೀಕ್ವೆನ್ಸಸ್ ವೇರ್ ದೇ ಶೋ ವೈ ದ ಕಪಲ್ ಈಸ್ ನಾಟ್ ಹ್ಯಾಪಿ. ಈ ಹೆಂಡತಿಗೆ ಜಾಸ್ತಿ ಮೆಟೀರಿಯಲಿಸ್ಟಿಕ್ ಇಶ್ಯೂಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ನಾಟ್ ಇನ್ ದ ಮ್ಯಾರಿಟಲ್ ಲೈಫ್. ಸೊ ಒನ್ ಫೈನ್ ಡೇ ಅವಳು ಗಂಡಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ. ಸೊ ಅವನಿಗೆ ಬೇಸರ ಆಗುತ್ತೆ, ಹೀ ಈಸ್ ಡೆವಸ್ಟೇಟೆಡ್, ನನ್ನಿಂದ ಏನಾದರೂ ತಪ್ಪಾಯ್ತಾ ಅಂತ ಹೇಳಿ. ಸ್ನೇಹಿತರು ಆ್ಯಂಡ್ ಫ್ಯಾಮಿಲಿಯವ್ರು ಹೇಳ್ತಾರೆ, ಇದು ಸಾಂತ್ವನ ಮಾಡ್ತಾರೆ, ಇದು ನಿನ್ನ ತಪ್ಪಿಂದ ಅಲ್ಲ. ಬಟ್ ಅದು ಗಿಲ್ಟ್ ಅಂತ ಇರುತ್ತಲ್ಲ, ಅದು ಅವನಿಗೆ ಕಾಡ್ತಾನೆ ಇರುತ್ತೆ. ಆ ಟೈಮಲ್ಲಿ ಒಬ್ಬ ಸ್ನೇಹಿತನಾದನು ಅವನಿಗೆ ಹೇಳ್ತಾನೆ, ಕೆಂಪು ದೀಪದ ಬಗ್ಗೆ ಹೇಳ್ತಾನೆ. ಕೆಂಪು ದೀಪ ಅಂದರೆ ರೆಡ್ ಲೈಟ್, ಸೊ ರೆಡ್ ಲೈಟ್ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಏನಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಈ ಕೆಂಪು ದೀಪದ ಕಡೆಗೆ ಹೋದಾಗ ಹಿ ಮೀಟ್ಸ್ ವಿತ್ ಅ ಲೇಡಿ, ಅಫ್ಕೋರ್ಸ್ ಶಿ ಈಸ್ ಅ ಪ್ರಾಸ್ಟಿಟ್ಯೂಟ್. ಸೊ ಅವಳ ಜೊತೆ ಸ್ನೇಹ ಬೆಳೆಯುತ್ತೆ, ಸ್ಲೋಲಿ ಈ ಫಿಸಿಕಲ್ ರಿಲೇಷನ್ ಏನಿದೆ ದಟ್ ಸ್ಲೋಲಿ ಯುನೋ ಕನ್ವರ್ಟ್ಸ್ ಇನ್ ಟು ಎನ್ ಎಮೋಷನಲ್ ರಿಲೇಷನ್ಶಿಪ್ ಆಸ್ ವೆಲ್. ಸೊ ಅವಳ ಕಡೆಯಿಂದ ಅಷ್ಟು ಜಾಸ್ತಿ ಬರಲ್ಲ ರೆಸ್ಪಾನ್ಸ್, ಬಟ್ ಸ್ಟಿಲ್ ಹೀ ವಿಲ್ ಬಿ ವಿಸಿಟಿಂಗ್ ಹರ್ ಡೈಲಿ, ಏನಾದರೂ ಒಂದು ಗಿಫ್ಟ್ ಕೊಡೋದು, ಹೂ ಕೊಡೋದು, ಅದೆಲ್ಲ ಮಾಡ್ತಾ. ಸೊ ಇದು ಒಂದು ರೀತಿಯಲ್ಲಿ ತುಂಬ ಅನ್ಯೂಷುವಲ್ ಟಾಪಿಕ್ ಒಂದು ಸಿನಿಮಾಕ್ಕೆ. ಇಂಥ ಸಿನಿಮಾಗಳು ಮುಂಚೆ ಮಾಡಿಲ್ಲ ಅಂತ ಇಲ್ಲ, ಮಾಡಿದ್ದಾರೆ, ಬಟ್ ಈ ಸಿನಿಮಾ ಟ್ರೀಟ್ಮೆಂಟ್ ಇದೆಯಲ್ಲ ಇದು ಭಾಳ ಡಿಫ್ರೆಂಟ್ ಆಗಿದೆ, ವೆರಿ ಸಟಲ್ ಆಗಿ ತೋರಿಸಿದ್ದಾರೆ. ಎಲ್ಲೂ ಏನೋ ತುಂಬ ಫೋರ್ಸಲ್ಲಿ ನಾವು ಇದು ಮೆಸೇಜ್ ಹೇಳೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಮಾಡಿಲ್ಲ, ಒಂದು ಕತೆ ಹೇಳಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮಾಡಿದ್ದಾರೆ. ಇವನ್ ಆ್ಯಕ್ಟರ್ಸ್ ಕೂಡ ಟಿ ವಿ ಆ್ಯಕ್ಟರ್ಸ್, ಯಾರು ಹೆಸರಾಂತ ಆ್ಯಕ್ಟರ್ಸ್ ಯಾರೂ ಇಲ್ಲ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು. ಬಟ್ ಐ ಥಿಂಕ್ ವೆರಿ ಡೀಸೆಂಟ್ ಜಾಬ್ ಇನ್ ಆ್ಯಕ್ಟಿಂಗ್. ಈವನ್ ಸಿನಿಮಾಟೋಗ್ರಫಿ ಕೂಡ ನಮ್ಮ ಮಲೆನಾಡಲ್ಲಿ ಏನೇನು ವಾತಾವರಣ ಇದೆ ಅದನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅಲ್ಲಿಯ ಚಿಕ್ಕದೊಂದು ಆಫೀಸ್ ಇರಲಿ, ಆ ಊರಿನ ಪೇಟೆ ಇರಲಿ, ಅದು ನೋಡಿದಾಗ ತುಂಬ ಖುಷಿ ಕೊಡುತ್ತೆ. ಸೊ ಓವರಾಲ್ ಈ ಫಿಲ್ಮ್ ನೋಡಿದಾಗ ಒಂದು ಸಂತೋಷ ಆಗುತ್ತೆ, ಅಂದರೆ ಇಂಥದ್ದೊಂದು ಅಟೆಂಪ್ಟ್ ಮಾಡಿದರೆ, ಇಂಥ ಒಂದು ಸಬ್ಜೆಕ್ಟ್ ಮೇಲೆ ಒಂದು ಸಿನಿಮಾ ಮಾಡಿದ್ದಾರೆ, ಅದು ಕೂಡ ಡೀಸೆಂಟಾಗಿ ಮಾಡಿದ್ದಾರೆ, ಎಲ್ಲೂ ಬೇಕಂತ ಹೇಳಿಬಿಟ್ಟು ಅನ್ನೆಸೆಸರಿ ಎಲಿಮೆಂಟ್ಸ್ ಹಾಕೋದು ಎಲ್ಲೂ ಕೂಡ ಮಾಡಿಲ್ಲ. ಐ ಥಿಂಕ್ ಯು ನೋ ಇಟ್ಸ್ ಅ ವೆರಿ ವೆಲ್ ಮೇಡ್ ಫಿಲ್ಮ್ ಆ್ಯಂಡ್ ವರುಣ್ ಕಟ್ಟಿಮನಿ ಡಿಸರ್ವ್ಸ್ ಅಪ್ರಿಸಿಯೇಷನ್ ಫಾರ್ ದಿಸ್. ಇದು ಅಡಲ್ಟ್ ಸರ್ಟಿಫಿಕೇಟ್ ಸಿನಿಮಾ, ಇವೊಂದು ಟಾಪಿಕ್ ಇಂಥದ್ದು ಒಂದು ಅಂದರೆ ಮ್ಯಾರಿಟಲ್ ಅಫೇರ್ ಮೇಲ್ ಇದ್ದಿದ್ದರಿಂದ ಮೋಸ್ಟ್ಲಿ ಅದು ಕೊಟ್ಟಿದ್ದಾರೆ. ಬಟ್ ನೋ ಎಕ್ಸ್ಪ್ಲಿಸಿಟ್ ಸೀನ್, ನೋ ವಲ್ಗರ್ ಡೈಲಾಗ್ಸ್, ಇಟ್ಸ್ ಯುನೋ ಇಟ್ ಹ್ಯಾಸ್ ಇಟ್ಸ್ ಸರ್ಟನ್ ವೇಟೇಜ್. ಐ ಥಿಂಕ್ ಯುನೋ ನೀವು ನೋಡಿದ್ರೆ ಇದು ಇಷ್ಟಪಡ್ತೀರಾ ಫಿಲ್ಮ್,
ಅಂದರೆ ಆಫ್ ಬೀಟ್ ಸಿನಿಮಾ, ಒಂದು ಕತೆ ಆಧಾರಿತ ಸಿನಿಮಾ ಇಷ್ಟಪಡ್ತೀರಾ ಅಂದರೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಡೀಸೆಂಟ್ ವಾಚ್ ಫಾರ್ ಯು. ಇದನ್ನು ನೋಡಿದ್ರೆ ಬೇರೆಯವರಿಗೂ ನೋಡೋಕ್ಕೆ ಹೇಳಿ, ಇದಕ್ಕೆ ಏನು ದುಡ್ಡು ಕೊಟ್ಟು ನೋಡಬೇಕು ಅಂತ ಏನಿಲ್ಲ, ಯೂಟ್ಯೂಬಲ್ಲಿ ಫ್ರೀ ಆಗಿದೆ. ಕೆಂಪು ದೀಪ ಅಂತ ಹುಡುಕಿ ಅದು ಬರುತ್ತೆ, ಬ್ಲಾಕ್ ಬಸ್ಟರ್ ಅಂತಲೇ ಬರುತ್ತೆ, ನೋಡಿ. ಜಾಸ್ತಿ ಟೈಮ್ ಏನಿಲ್ಲ, 1.5 ಗಂಟೆನೋ 1.75 ಗಂಟೆ ಟೈಮ್ ಲೈನ್ ಇದೆ. ಐ ಥಿಂಕ್ ಇದರಿಂದ ವಿತ್ ಆಪ್ಲಾಮಾನೂಸ್ ಆ್ಯಂಡ್ ಕೆಂಪು ದೀಪ ಐ ವಿಲ್ ಲೈಕ್ ಟು ಸ್ಟಾಪ್ ದ ಪ್ರೋಗ್ರಾಮ್. ಧನ್ಯವಾದಗಳು, ಥ್ಯಾಂಕ್ ಯು.